ಎಸ್ ಮುಂದಿನ ಕ್ಷೇತ್ರ ಶಿವಮೊಗ್ಗ ರಾಘವೇಂದ್ರ ಅವರು ಸಂಸದರು ಬಿಜೆಪಿಯಿಂದ ಅವರೇ ಕ್ಯಾಂಡಿಡೇಟ್ ನಲ್ಲಿ ಯಾಕೋ ಶಿವರಾಜ್ ಕುಮಾರ್ ಅವರು ಬಾರಿ ಇಂಟ್ರೆಸ್ಟ್ ಅಲ್ಲಿ ಮಾತಾಡ್ತಿದ್ರು ಶಿವಣ್ಣ ಪತ್ನಿ ಸಂಸದರಾಗ ನೋಡ್ಬೇಕು ಅವ್ರಿಗೆ ಇದೆ ಅಂತ ಶಿವಣ್ಣ ಅವರ ರಾಜಕೀಯ ಇಷ್ಟ ಇಲ್ಲ ಬಟ್ ಹೆಂಗೇ ತುಂಬಾ ಸಲ ಅವರೇ ಓಪನ್ ಹೇಳಿ ಪತ್ನಿ ಸಂಸದೆ ಆಗ್ಬೇಕು ಅನ್ನೋ ನನ್ಗೆ ಆಸೆ ಇದೆ ಹೌದು ವೈಯಕ್ತಿಕವಾಗಿ ಅವ್ರಿಗೆ ಇಷ್ಟ ಇಲ್ಲ ಅಲ್ಲ ಹಾಗಂತ ಅಲ್ಲ ರಾಜಕೀಯ ಅವ್ರ ಫ್ಯಾಮಿಲಿಗೆ ಬಂದಿರೋದು ನಮ್ದು ಕಲಾವಿದ್ರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಇದೆ ನಾನು ನೋಡಬೇಕು ಇದ್ರಿಂದ ನೋಡಿ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರ ಪತ್ನಿ ಅಶ್ವಿನಿ ಅವರ ರಾಜ್ಯಸಭೆಗೆ ಕಳಿಸಿ ಅಂದಾಗ ರಿಜೆಕ್ಟ್ ಮಾಡಿ ಬಿಸಾಕದ್ರು ನೆವರ್ ಎವರ್ ರಾಗಣ್ಣ ಆಗ್ಲಿ ಪುನೀತ್ ಅವ್ರಾಗ್ಲಿ ಅವ್ರ ಫ್ಯಾಮಿಲಿ ರಾಜಕೀಯದಿಂದ ದೂರ ಹೌದು ಇವನ್ ಕ್ಯಾಂಪೇನ್ ಇಂದ ದೂರ ಇದಾರೆ ಶಿವಣ್ಣ ರಾಜಕಾರಣದ ಪ್ರಚಾರದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಪರವಾಗಿ ಓಟ್ ಕೇಳೋರೆ ಪತ್ನಿ ಪರವಾಗಿ ಓಟ್ ಕೇಳವ್ರೆ ಮಧು ಪರವಾಗಿ ಓಟ್ ಕೇಳಿದಾರೆ ಸೊ ಹಾಗಾಗಿ ಶಿವರಾಜ್ ಕುಮಾರ್ ಅವರು ರಾಜಕೀಯದಿಂದ ದೂರ ಇದ್ದಾರೆ ಅಂತಂದ್ರೆ ಅವೆಲ್ಲ ಸುಳ್ಳು ನನ್ನ ಪತ್ನಿ ಎಂ ಪಿ ಆಗ ನಾನು ನೋಡ್ಬೇಕು ಅಂತ ಇವರು ಹೇಳ್ತಾರೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಂದ್ ರೀತಿ ಸೆಮಿ ರಾಜಕಾರಣಿ ಅಲ್ಲಿ ಸೆಮಿ ರಾಜಕಾರಣಿ ಹೌದು ಪತ್ನಿ ಪರ ಪ್ರಚಾರ ರಾಜಕೀಯ ಮಾಡ್ ಪತ್ನಿನ ಹೋಗ್ ಮಾಡ್ಕ ಬರ್ಲಿ ಅಷ್ಟೇ ಅದು ಬಟ್ ಿಲ್ಲ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಶಿವರಾಜ್ ಕುಮಾರ್ ಹೆಚ್ಚಿನ ಹೊಲವನ್ನು ಹೊಂದಿದ್ದಾರೆ ಗೆಲ್ಸ್ಕೋಬೇಕು ಪತ್ನಿನ ಎಂಪಿ ಮಾಡ್ಬೇಕು ಅಂತ ದೇವರಂತ ಮನುಷ್ಯ ನೋಡಿ ಗುಣಕ್ಕೆ ಮತ್ಸರ ಇರಬಾರ್ದು ಹೌದು ಅರಗ ಜ್ಞಾನೇಂದ್ರ ಕೂಡ ಒಳ್ಳೆ ವ್ಯಕ್ತಿ ಕಿಮ್ಮನೆ ಕೂಡ ಒಳ್ಳೆ ವ್ಯಕ್ತಿ ಆದ್ರೆ ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು ಒಂದು ರಾಜಕಾರಣದಲ್ಲಿ ಗೊತ್ತಿರೋ ವಿಚಾರ ಹೇ ದೇವರಂತ ಮನುಷ್ಯ ಕಣಯ್ಯ ಏನೇನು ಕೆಲಸ ಮಾಡೋನ ಯಾಕೆ ಕೋಟ್ ಹಾಕ್ಲಿಲ್ಲ ಸರಿ ದುಡ್ಡು ಹಂಚಿಲ್ವಂತೆ ಯಾಕೆ ಕೋಟ್ ಹಾಕ್ಲಿಲ್ಲ ಸರಿ ಎಣ್ಣೆ ಕೊಟ್ಟಿಲ್ವಂತೆ ದುರಂತ ಅದು ನಮ್ಮ ರಾಜಕಾರಣದಲ್ಲಿ ಸೊ ಇಲ್ಲಿ ಇಲ್ಲಿ ನೀವು ನಾನು ಈ ಪೇಪರ್ ಇಟ್ಕೊಂಡು ನಾನು ಸ್ಟ್ರಾಂಗ್ ಆಗಿ ನಾನು ಹೇಳ್ತೀನಿ ಕ್ಲೈಮ್ ಮಾಡ್ತೀನಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಕರ್ಕೊಂಡು ಚುನಾವಣೆ ನಿಲ್ಲಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಒದ್ದಾಟ ಮಾಡ್ತಾ ಇದ್ದಾರೆ ಹೌದು ಆದರೆ ಗೀತಾ ಶಿವರಾಜ್ ಕುಮಾರ್ ಕುಮಾರ್ ಬಂಗಾರಪ್ಪ ಅವರ ಕಿಮನ ರತ್ನಾಕರ ಅಂದ್ರೆ ಐ ಸಜೆಸ್ಟ್ ಕಿಮನ ರತ್ನಾಕರ್ ಬೆಸ್ಟ್ ಕ್ಯಾಂಡಿಡೇಟ್ ಅಲ್ವಾ ಖಂಡಿತ ಅಲ್ವೇ ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಕಿಮರ ರತ್ನಾಕರ್ ಅವರು ನೇರವಾಗಿ ನಡೀತಿರೋದು ಚರ್ಚೆ ಅವಿನೇರವಾಗಿ ಕುಮಾರ್ ಬಂಗಾರಪ್ಪ ನಿಲ್ಸ್ಬೇಕು ಅನ್ನೋದು ಇದೆ ಮಧು ಬಂಗಾರಪ್ಪಗೆ ಇದು ಸುತಾರಾಮ್ ಇಷ್ಟ ಇಲ್ಲ ಡಿ ಕೆ ಶಿವಕುಮಾರ್ ಕರ್ಕೊಂಡ್ ಬರ್ಬೇಕು ಅನ್ನೋ ನಿಲುವು ಒಲವಲ್ಲಿದ್ದಾರೆ ನೋಡ್ಬೇಕಾದ್ರೆ ಆದ್ರೆ ಬಿ ವೈ ರಾಘವೇಂದ್ರ ವಿಜೇಂದ್ರ ಟೈಪ್ ರಾಜ್ಯದಲ್ಲಿ ನಾನು ಮರಿ ರಾಜಾವಲಿ ಅಂತ ಅನ್ಸ್ಕೊಂಡ್ ಇರ್ಬೋದೇನೋ ಹೌದು ರಾಘವೇಂದ್ರ ಆದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರ ಬೆಸ್ಟ್ ಎಂಪಿ ಬೆಸ್ಟ್ ಎಂಪಿ ಬೆಸ್ಟ್ ಎಂ ಪಿ ಅಂತ ಅನ್ಸ್ಕೊಂಡವ್ರೆ ಖಂಡಿತ ಆ ಪುಣ್ಯಕ್ ನನ್ಗೆ ಬಹಳ ಖುಷಿ ಇಷ್ಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅಂದ್ರೆ ಆ ಶಿವಮೊಗ್ಗದ ರಾಜಕಾರಣಿಗಳು ಒಳ್ಳೆತನದ ಬಗ್ಗೆ ಒಂದು ಅವಕಾಶ ಸಿಕ್ತಲ್ಲ ಕಡೆ ಕಿಮ್ಮನ ರತ್ನಾಕರ್ ಕೂಡ ದೇವರಂತ ಮನ್ಷ ಇತ್ಲಕಡೆ ಡೆವಲಪ್ಮೆಂಟ್ ವಿಚಾರ ಬಂದಾಗ ಅವರ ಅಪ್ಪ ಅವ್ರ ತಮ್ಮನ್ ಬದಿಗಿಟ್ಟು ಒಬ್ಬ ಸಂಸದ ಆಗಿ ಬೆಸ್ಟ್ ಸಂಸದ ಅಂತ ಬಿ ವೈ ರಾಘವೇಂದ್ರ ಅನ್ಸ್ಕೊಂಡವ್ರೆ ಇದು ಕಥೆ ಬಟ್ ಇಲ್ಲಿ ನನ್ನ ಕಳೆದ ಬಾರಿ ಬಹಳಷ್ಟು ಹೇಳಿದಿನಿ ಬಿವೈ ರಾಘವೇಂದ್ರ ಬಂಗಾರಪ್ಪನ್ ಸೋಲ್ಸೋ ಹೌದು ಬಿ ವೈ ರಾಘವೇಂದ್ರ ಗೀತಾ ಶುರಾಜ್ ಕುಮಾರ್ ಸೋಲ್ಸೋ ಬಿ ವೈ ರಾಘವೇಂದ್ರ ಮಧು ಬಂಗಾರ ಹೌದು ಹಾಗಾಗಿ ರಾಘವೇಂದ್ರ ಸ್ಟ್ರಾಂಗ್ ಯಡಿಯೂರಪ್ಪ ಮಗ ಆತ ಸಂಸದ ಏನು ಗುರುತಿಸಿಕೋಬೇಕು ರೆಕಗ್ನೈಸ್ ಆಗ್ಬೇಕು ಕೆಲಸ ಮಾಡಬೇಕು ಆ ಒಂದ್ ಕನ್ಸರ್ನ್ ರಾಘವೇಂದ್ರ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದ್ರಲ್ಲೂ ಅಡಿಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನ್ಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕುಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ ನೆನ್ಪಿರ್ಲಿ ಬಿಪಿ ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ